ನಾಗಮ್ಮನವ್ರೆ, ನಾಗಮ್ಮನವ್ರೆ, ನೀವ್ಯಾಕಮ್ಮ ಕಾವೇರಮ್ಮನ ಮನೆಗೆ ಬರಲೇ ಇಲ್ಲ? ಏನಿತ್ತಲ್ಲಿ ವಿಶೇಷ? ಅವಳು ತನ್ನ ಮಗನಿಗೆ ಹೆಣ್ಣಿನ ಕಡೆಯಿಂದ ಬಂದ ಮದ್ವೆ ಸಾಮಾನು, ಬೆಳ್ಳಿ ಬಂಗಾರ, ಒಡವೆ, ಸೀರೆ ಎಲ್ಲ ಶೋಗಿಟ್ಟು ಎಲ್ಲಾರನ್ನು ನೋಡ್ಲಿಕ್ಕೆ ಕರ್ದಿದ್ಲು ರೀ. ವರದಕ್ಷಿಣೆ ಬೇರೆ 3 ಲಕ್ಷ ರೂಪಾಯಿ ಕೊಟ್ಟಿದಾರಂತೆ, ನಿಮ್ಮನ್ನ ನೋಡಕ್ ಕರ್ದಿದ್ರು. ಓಹೋ, ನನ್ನ ಎದುರಿಗೆ ಜಂಬ ಕೊಚ್ಕೊಳ್ಳೋದಕ್ಕಿರ್ಬೇಕು. ನನಗೂ 2 ಗಂಡ್ಮಕ್ಳಿದಾವೆ ಅಂತ ಹೇಳಿ ಆ ಕಾವೇರಮ್ಮಂಗೆ. ನೀವು ಬಿಡ್ಬೇಡಿ, ಕಾವೇರಮ್ಮನ್ಗಿಂತ ಜಾಸ್ತಿನೇ ಗಿಟ್ಸಿ. ನಾನಿನ್ ಬರ್ತೀನಮ್ಮ. ನಮ್ಮನೇಲಿರೋ 2 ಕೋಣಗಳನ್ನ ಒಂದಾದ್ರ ಮೇಲೆ ಒಂದು ಛೂ ಬಿಡ್ಬೇಕು. ಒಂದೊಂದು ಕೋಣದಿಂದ ಕನಿಷ್ಠ 6 ಲಕ್ಷನಾದ್ರೂ ಒಳಕ್ ಬರ್ಬೇಕು. ಏ ರಾಮು, ಇಲ್ಲಿ ಕೇಳೋ, ಆ ಕಾವೇರಮ್ಮನ ಮಗನಿಗೆ ಬಂದಿರೋ ವರದಕ್ಷಿಣೆ ಬಳುವಳಿ ನೋಡಿದ್ರೆ ಕಣ್ಣೇ ತುಂಬಿ ಹೋಗುತ್ತಂತೆ. ನೀವು ಇದ್ರೆ ಅಣ್ಣ ತಮ್ಮ ಈ ಮನೇಲಿ ಗಾಡಿ ಎತ್ನಂಗ ಆಫೀಸಿಗೆ ಹೋಗೋದು ಬರೋದು 3 ಕಾಸಿನ ಪ್ರಯೋಜನ ಇಲ್ಲ. ಅದಕ್ಕೆ ಇವತ್ತು ಮದುವೆ ಬ್ರೋಕರಿಗೆ ಬರೋಕ್ ಹೇಳಿದೀನಿ, ನಿನಗೆ ಹುಡುಗಿ ಹುಡುಕಕ್ಕೆ ಅಂತ. ಹಾ, ಈ ವಿಷಯ ನಿನ್ ತಮ್ಮ ಆಂಜನೇಯನಿಗೆ ಹೇಳ್ಬೇಡ. ಒಳ್ಳೆ ಕಪಿ ಬಾಳೆಹಣ್ಣಿನ ತೋಟದೊಳಗೆ ನುಗ್ಗದಂಗ್ ನುಗ್ಗಿ ಎಲ್ಲ ಹಾಳು ಮಾಡ್ಬಿಡ್ತಾನೆ. ಹೌದು, ಎಲ್ಲಿ ನಿಮ್ ತಮ್ಮ ಆಂಜನೇಯ? ನಾನು ಎಲ್ಲಿದ್ದೀನಮ್ಮ? ಹಾ, ಎಲ್ಲಿದ್ದಾನವನು? ಎಲ್ಲಿಂದ ಮಾತಾಡ್ತಾ ಇದೀಯೋ? ಸ್ವರ್ಗದಿಂದ. ಹಾ, ಇಷ್ಟ ಬೇಗ ನೀನೆಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತೀಯಾ? ಭೂಲೋಕನೆಲ್ಲ ಪೂರ್ತಿ ಹಾಳು ಮಾಡಿದ್ಮೇಲೆ ತಾನೇ ಸ್ವರ್ಗಲೋಕ ಹಾಳು ಮಾಡಕ್ ಹೋಗೋದು? ಹಾಳು ಮಾಡೋದಲ್ಲ, ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವರ್ಗದ ದಾರಿ ಯಾವ್ದಂತಾದ್ರೂ ತೋರ್ಸೋ. ನೀನು ಸ್ವರ್ಗದಲ್ಲಿರೋದನ್ನ ನಾನು ಸ್ವಲ್ಪ ನೋಡ್ತೀನಿ. ಅಲ್ಲಿ ಬಗೆ ಗೂಡು ಇದೆಯಲ್ಲ, ಅದ್ರಲ್ಲಿ ಬಗ್ ನೋಡು, ಸ್ವರ್ಗದ ದಾರಿ ಕಾಣಿಸುತ್ತೆ. ಎಲ್ಲಿದೆಯೋ? ಆಂಜನೇಯ ಅಂದ್ರೆ ನಿಜವಾಗ್ಲೂ ಆಂಜನೇಯನೇ. ಹುಟ್ಟುವಾಗ್ಲೇ ಹೀಗ್ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ಇವನಿ ಪಾಂಡುರಂಗ ಅಂತ ಹೆಸರಿಡೋ ಬದಲು ಆಂಜನೇಯ ಅಂತಾನೆ ಇರ್ತಿದ್ದೆ. ಅಮ್ಮ, ಸ್ವರ್ಗ ದಾರಿ ಕಾಣಿಸ್ಲಿಲ್ವಾ? ಇನ್ನೊಂದ್ಸರಿ ಬಗ್ ನೋಡು. ಬಗ್ ನೋಡೋದಲ್ಲ, ನಿನ್ನ ಬಗ್ ಬಡಿಬೇಕು. ಬಾ ಕೆಳಗೆ. ಈಗ ಮಾತ್ ಶುರು ಮಾಡೋಣ ಅಥವಾ ಇನ್ನು ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ನನಗೋಸ್ಕರ ಬಂತು ಈ ಆಂಜನೇಯ ಬಾಳೆವನ ಕೆಡ್ಸೋಕೆ. ಈಗ ಶುರು ಮಾಡಿ, ನೀವೇ ಹೇಳಿ ಅಮ್ಮ. ನೋಡಿ ಲಕ್ಷ್ಮೀಪತಿಗಳೇ, ನಮ್ಮ ದೊಡ್ಡ ಹುಡುಗನಿಗೆ ಒಂದು ಮದುವೆ ಮಾಡೋಣ ಅಂತ ಇದೀವಿ. ಅದಕ್ಕೆ ಯಾವ್ದಾದ್ರೊಂದು ದೊಡ್ಡ ಹುಡುಗಿ ಸಂಬಂಧ ಇದ್ರೆ ಹೇಳಿ. ದೊಡ್ಡ ಹುಡುಗಿ ಅಂದ್ರೆ 60 ವರ್ಷದ ಅಥವಾ ಅದಕ್ಕೂ ದೊಡ್ಡ? ಆ ಮುದುಕೇರ್ ನೀನೇ ಕಟ್ಟ. ದೊಡ್ಡ ಹುಡುಗಿ ಸಂಬಂಧ ಅಂತ ಹೇಳಿದ್ರೆ ಶ್ರೀಮಂತ ಹೆಣ್ಮಕ್ಳು. ಶ್ರೀಮಂತರು ತಮಗಿಂತ ಶ್ರೀಮಂತ ವರ್ಗಲನೆ ನೋಡ್ತಾರಮ್ಮ. ಹುಡುಗಿ ಇರ್ಲಿ 5 ಇದ್ದರು ಮಾತ್ರ ತಮಗಿಂತ ಕೆಳಗ್ರವ್ರನ್ನ ಮೂಸೋದು. ಹುಡುಗಿಲಿ 5 ಇದ್ರು ಪರವಾಗಿಲ್ಲ, ಆದ್ರೆ ನಮಗೆ ಸಖತ್ತ ಕೊಡ್ಬೇಕು. ಸಖತ್ತ ಕೊಡ್ಬೇಕಂದ್ರೆ ರೌಡಿ ರುದ್ರನ್ ಮಗಳನ್ ಮದ್ವೆ ಆಗ್ಬೇಕು. ಮದ್ವೆ ಹಂದ್ರದಲ್ಲಿ ಕಮಕ್ ಕಿಮಕ್ ಅಂದ್ರೆ ಸಖತ್ತ ಕೊಡ್ತಾನೆ. ನೋಡಿ ಅಮ್ಮ, ಒಂದು ಜಾತಕ ದೋಷ ಇರೋ ಹುಡುಗಿ ಇದೆ, ಅವರು 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡೋಣ ಅಂತಿದ್ದಾರೆ. ಆದ್ರೆ ದೋಷದ ಪ್ರಕಾರ ಹುಡುಗನ ತಂದೆ ಜೀವಂತ ಇರಬಾರ್ದು. ಆದ್ರಿಂದ ಹುಡುಗನ ತಂದೆನೆ ಇದ್ದೀರೆ, ಇನ್ನೂ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡೋಣ ಅಂತಿದ್ದಾರೆ. ಹೇಗೋ ನಿಮ್ ಹುಡುಗನ ತಂದೆ ಇಲ್ಲ, ಇದಕ್ ನೀವೇನಂತೀರಿ? ನೋಡಿ, ನಮ್ ಹುಡುಗನ ತಂದೆ ಅಂದ್ರೆ ನನ್ ಗಂಡ ಸತ್ತೋಗಿರೋದು ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ? ಆ ಎಕ್ಸ್ಟ್ರಾ ಅನುಕೂಲಕ್ಕೆ ಅವ್ರು ಕೊಡೋ ಎಕ್ಸ್ಟ್ರಾ 1 ಲಕ್ಷ ಕಮ್ಮಿ ಆಗ್ಲಿಲ್ವಾ? ನಮ್ಮಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರ್ಬೇಕಿತ್ತು. ಇಲ್ಲಮ್ಮ, ಅವ್ರ ಕೈಲಿ ಅಷ್ಟೇ ಆಗೋದು. ಹಾಗಾದ್ರೆ ಆ ದೋಷದ ಹುಡುಗಿ ನಮ್ಮ ಬೇಡ ಬಿಡಿ, ಬೇರೆ ನೋಡಿ. ನಿಮ್ ಉಳಿದ ಕಂಡೀಷನ್ ಆದ್ರೂ ಹೇಳಿಮ್ಮ. ನೋಡಿ, ವರೋಪಚಾರ ಚೆನ್ನಾಗಿ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ಬೇಕು. ಮದುವೆಗೆ ಬಂದವರಿಗೆಲ್ಲ ಒಳ್ಳೊಳ್ಳೆ ದೊಡ್ಡ ತೆಂಗಿನಕಾಯಿ, ಹೆಣ್ಮಕ್ಳಿಗೆಲ್ಲ ಬ್ಲೌಸ್ ಪೀಸು, ಮನೆಗೆ ಬೇಕಾದ ಪಾತ್ರೆ ಸಾಮಾನು, ಫ್ರಿಡ್ಜ್, ಫ್ಯಾನು, ಟಿವಿ, ಫೋನು, ಮಂಚ, ಹಾಸಿಗೆ, ದಿಂಬು, ತೊಟ್ಲು, ಮಗು, ಅದೆಲ್ಲ ಇದ್ರೆ ಮಗು ತಂತಾನೆ ಆಗುತ್ತೆ. ಅಮ್ಮ, ನಾನು ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಮ್ಮ. ಏಣ, 50 ರೂಪಾಯಿ ಕೊಡ. ಓ, ಬೇಗ ಬಂದಿದ್ದು ಫೈನಾ? ಇಲ್ಲೋಡಿ, ಆಮೇಲೆ ಆ ಹುಡುಗಿ ತನ್ನ ಗಂಡನ ಸಂಬಳನೆಲ್ಲ ತಂದು ತನ್ನ ಕೈಲೇ ಕೊಡ್ಬೇಕು ಅಂತ ಹೇಳ್ಬಾರ್ದು. ಇಲ್ಲಿ ನಾನ್ ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಆ ರೀತಿ ಇರೋ ಹುಡುಗಿ ಇದ್ರೆ ಹೇಳಿ, ನಾಳೆನೆ ಮನೆ ತುಂಬಿಸ್ಕೊತೀನಿ. ಅದೇ ರೀತಿ ನಮ್ಮನೆಯಲ್ಲೂ ಒಂದು ಹುಡುಗಿನ ಕೊಡ್ತೀವಿ. ಈಗ ಹೋದ್ಲಲ್ಲ ನನ್ ತಂಗಿ, ಅವಳನ್ನ, ಅವಳಿಗೂ ಒಂದು ಗಂಡನ್ ನೋಡ್ಬಿಡಿ. ಅವಳು ಈಗಲೇ ಮದುವೆ ಬೇಡ ಕಣ, ಅವಳು ಇನ್ನೂ ಚಿಕ್ಕವಳು. ಚಿಕ್ಕವಳೆಲ್ಲಮ್ಮ, ಮಾಡ್ಬಿಡಿ. ಆದ್ರೆ ನೀವ್ ಹೆಣ್ಣನ್ ತರೋ ರೀತಿಯಲ್ಲೇ ನೀವ್ ಹೆಣ್ಣನ್ ಕೊಡ್ತೀರಾ ಅದನ್ನ ಮೊದ್ಲು ಹೇಳಿ. ಅವಳಿಗೆ ಸದ್ಯಕ್ಕೆ ಮದುವೆನೆ ಮಾಡಲ್ಲ, ಅದ್ರ ಬಗ್ಗೆ ಈಗಲೇ ಯಾಕೆ ಯೋಚನೆ? ಸರಿ ಅಮ್ಮ, ಕುಬೇರಪ್ಪನವ್ರಿಗೆ ಒಬ್ಳು ಮಗಳಿದ್ದಾಳೆ, ಅವ್ರನ್ನ ವಿಚಾರಿಸಿ ತಿಳಿಸ್ತೀನಿ. ಸರಿ, ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೇ? ಇದೆ ಅಮ್ಮ, ಬರ್ತೀನಿ.
ಮೀಸೆ ಇಲ್ಲದ ಗಂಡಸಿಗೂ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ನಿನ್ ತಲೆಯಲ್ಲಿ ಮೆದುಳೆ ಇಲ್ಲ ಕಣ, ಅದಕ್ಕೆ ಮಾತಾಡೋ ಟೈಮಲ್ಲಿ ನೀನ್ ಬೇಡ ಅಂದದ್ದು. ನಾನೇನಮ್ಮ ಮಾಡ್ದೆ, ಅವ್ರ ಹತ್ರ ನಮ್ ರಾಣಿಗೂ ಒಂದ್ ಗಂಡಿದ್ರೆ ಎರಡು ಮದುವೆನ ಒಟ್ಟಿ ಮುಗಿಸ್ಬೋಣ ಅಂತ ಹೇಳಿದೆ ಅಷ್ಟೇ. ಏಯ್, ನಾವು ಬೇರೆ ಹೆಣ್ಣಿನ ತರುವಾಗ ಮಾಡಿದ ಡಿಮ್ಯಾಂಡನ್ನ ನಮ್ಮ ಹೆಣ್ಣಿನ ಕೊಡುವಾಗ ಕೊಡಕ್ಕಾಗುತ್ತೇನಾ? ಬೇರೆ ಹೆಣ್ಣು ತರೋವಾಗ ನಾವು ಡಿಮ್ಯಾಂಡ್ ಮಾಡಿದ್ದನ್ನ ನಮ್ಮ ಹೆಣ್ಣು ಕೊಡೋವಾಗ ಕೊಡ್ಬೋದಲ್ಲ? ಹ್ಮ್, ಕೊಟ್ಟು ಬಿಡ್ತಾರೆ. ನೀನೇ ದಂಡಿಯಾಗಿ ದುಡ್ದಿಟ್ಟಿದ್ಯಾ ನೋಡು. ಅವಳಿಗೆ ಗಂಡನ್ನ ಬೇರೆ ಬ್ರೋಕರ್ ಹತ್ರ ಹೇಳ್ಬೇಕು. ಅವನ ಹತ್ರ ಆದ್ರೆ ನಾವು ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳ್ಬೋದು. ಇದೇ ಬ್ರೋಕರ್ ಹತ್ರ ಹಾಗೆ ಹೇಳಿದ್ರೆ ನೀವು ಹೆಣ್ಣು ತರೋವಾಗ ಎಷ್ಟು ಡಿಮ್ಯಾಂಡ್ ಮಾಡಕ್ಕಾಗತ್ತೆ, ಆದ್ರೆ ನಿಮ್ ಹೆಣ್ಣು ಕೊಡೋವಾಗ ಕೊಡಕ್ ಆಗಲ್ವಾ ಅಂತ ಉಗಳ್ತಾನೆ. ಗೊತ್ತಾಯ್ತಾ ಆಂಜನೇಯ? ಅದಕ್ಕೆ ನಿನ್ ತಂಗಿಗೆ ಗಂಡು ಹುಡ್ಕೋಕೆ ನಾನು ನಾಳೆ ಬೇರೆ ಬ್ರೋಕರ್ಗೆ ಬರಕ್ ಹೇಳಿದೀನಿ. ಈಗ ಹೇಳಿಯಮ್ಮ, ನನ್ ಕರ್ಸಿದ ಕಾರಣ ಏನು? ನಮ್ ಹುಡುಗಿ ರಾಣಿಗೆ ಮದುವೆ ಮಾಡ್ಬೇಕು ಅಂತ ಇದೀವಿ, ಅದಕ್ಕೆ ಒಂದು ಒಳ್ಳೆ ಗಂಡು ಹುಡುಕಿ ಕೊಡಿ. ಅದಕ್ಕೇನಂತೆ ಹೇಳಿಮ್ಮ, ನಿಮಗ್ ಬೇಕಾದ ಗಂಡ್ಗೆ ಏನೇನಿರ್ಬೇಕು, ಯಾವ್ದು ಇರ್ಬಾರ್ದು? ಯಾವ್ದು ಇರ್ಬಾರ್ದು ಅಂದ್ರೆ ಶಾಸ್ತ್ರಿಗಳೇ, ಅವನಿಗೆ ತಂದೆ ತಾಯಿ ಯಾರು ಇರ್ಬಾರ್ದು ಅಂತ. ಓಹ್, ಅರ್ಥ ಆಯ್ತು ಅರ್ಥ ಆಯ್ತು. ಅನಾಥಾಲಯದ ಹುಡುಗ ಬೇಕು. ಛೇಚೆ, ಅನಾಥಾಲ ಸುನಾತನೇ ಬೇಕು, ಆದ್ರೆ ತಂದೆ ತಾಯಿ ನೆಗೆದು ಬಿದ್ದು ಹೋಗಿರ್ಬೇಕಷ್ಟೇ. ಆಹಾ, ಅರ್ಥ ಆಯ್ತು ಅರ್ಥ ಆಯ್ತು. ಅತ್ತೆ ಮಾವಂದ್ರ ಕಾಟ ಇರ್ಬಾರ್ದು. ಓಕೆ ಓಕೆ. ಆಮೇಲೆ ಹುಡುಗನಿಗೆ ತಂದೆ ತಾಯಿ ಇದ್ರು ಸಹಿತ ಬೇರೆಯಾಗಿ ದೂರದಲ್ಲಿ ಇರ್ಬೇಕು. ಅಕಸ್ಮಾತ್ ಜೊತೆಗಿದ್ರು ಸಹಿತ ನನ್ನ ಮಗಳಿಗೆ ಜೋರು ಮಾಡೋದಾಗ್ಲಿ ಆರ್ಡರ್ ಮಾಡೋದಾಗ್ಲಿ ಮಾಡಬಾರ್ದು. ಅಂದ್ರೆ ನಮ್ಮನೇಲಿ ಮಾಡ್ದಂಗ್ ಮಾಡಬಾರ್ದು. ಅತ್ತೆ ಮಾವಂದ್ರಲ್ಲಿ ಅತ್ತೆ ಸತ್ತೋಗಿದ್ರೆ ಇನ್ನೂ ಉತ್ತಮ. ಅಂದ್ರೆ ನಮ್ಮನೇಲಿ ಸತ್ತೋದಾಗೆ? ಹ್ಮ್. ಏ, ನಮ್ಮಲ್ಲೆಲ್ಲ ಅತ್ತೆ ಸತ್ತೋಗಿದ್ದಾಳೆ, ನನ್ನೇ ಸಾಯಿಸ್ಬಿಡ್ತೀನಾ? ಓ, ನೀನಿನ್ನ ಸತ್ತೋಗಿಲ್ವಲ್ಲ, ನಮ್ಮ ಅಪ್ಪ ಸತ್ತೋಗಿದ್ದು. ಸಾರಿ, ನಮ್ಮನೆ ರಿವರ್ಸ್. ಆಹಾಹಾ, ಒಳ್ಳೊಳ್ಳೆ ಕಂಡೀಷನ್ಗಳು. ಇಷ್ಟೇನಾ, ಇನ್ನೂ ಏನಾರ ಉಂಟಾ? ಐದಿನ ನಾದಿನಿಯರು ಜೊತೆಗಿರಬಾರ್ದು, ಇದ್ರು ಸಹಿತ ನನ್ನ ಮಗಳು ಹೇಳ್ದ ಕೇಳ್ಕೊಂಡಿರ್ಬೇಕು. ಆಹಾಹಾಹಾ, ಇನ್ನು ನಾವು ಹುಡುಗಿಗೆ ಬಂಗಾರ ಸರ ಹಾಕಲ್ಲ, ನಮ್ ಹುಡುಗಿನೇ ಬಂಗಾರ. ಅವಳನ್ನೇ ತಟ್ಬಿಟ್ಟು ಸರ ಮಾಡ್ಕೋಬೇಕು. ಏಯ್, ಏನೋ ಅದು ತಟ್ಟೋದು, ಅವಳೇನ್ ವಸ್ತು ಏನೋ? ನೀನೇ ಹೇಳಿದಲ್ಲಮ್ಮ ಬಂಗಾರ ಅಂತ. ಬಂಗಾರ ಅಂದ್ರೆ ಬಂಗಾರದಂತ ಹುಡುಗಿ ಅಂತ. ಓಹೋ. ಆಮೇಲೆ ನಮ್ಮಲ್ಲಿ ಜೋರಾಗಿ ವರೋಪಚಾರ ಮಾಡೋ ಪದ್ಧತಿ ಇಲ್ಲ. ಬರೇ ವರಾಪಚಾರ? ಅಂದ್ರೆ ಹುಡುಗಂಗೊಂದು ಆರ್ಡಿನರಿ ಪ್ಯಾಂಟ್ ಪೀಸ್ ಶರ್ಟ್ ಕೊಡ್ತೀವಿ ಅಷ್ಟೇ. ಹೌದು, ಮತ್ತೆ ಹೆಣ್ಣವ್ರ ಹತ್ರ ಅದೇನು ಜಾಸ್ತಿ ಕೇಳೋದು, ಅಸಹ್ಯ. ಹೌದೌದೌದೌದೌದು, ಮುಂದಿನ ಹೇಳಿಮ್ಮ. ಆಮೇಲೆ ನಮ್ ಸಂಪ್ರದಾಯದಲ್ಲಿ ವರದಕ್ಷಿಣೆ ಅನ್ನೋದೇ ಇಲ್ಲ. ಏನಿದ್ರು ಪ್ರದಕ್ಷಿಣೆ ಹೋಮಕುಂಡಕ್ಕೆ? ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಂದ್ರೆ ನಂಗೆ ಒಂಥರ ಅಲರ್ಜಿ. ಹೌದೌದೌದೌದು, ನಮ್ಮ ಅಮ್ಮಂಗೆ ವರದಕ್ಷಿಣೆ ಹೆಸರು ಕೇಳಿದ್ರೆ ಸಾಕು, ಅಲರ್ಜಿನ ಮೈಕೈ ಊದ್ಬಿಟ್ಟು ಕಿವಿಯೆರಡು ನೆಟ್ಟಗಾಗ್ಬಿಡುತ್ತೆ. ಆಮೇಲೆ ಮದುವೆ ಖರ್ಚಿನ ಗಂಡಿನ ಕಡೆಯವರು ಅರ್ಧ ಹಾಕ್ಬೇಕು, ಯಾಕಂದ್ರೆ ಅವರು ಮದುವೆ ಮಾಡ್ಕೊಳ್ತಾರಲ್ವೇ. ಹೌದೌದೌದೌದೌದು, ಸಹಜವಾದ ಮಾತು. ಸರಿ ಅಮ್ಮ, ನಾನಿನ್ ಬರ್ತೀನಿ. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯುತ್ತಿಕ ನೋಡಿರ್ಬೇಕು. ಏನಮ್ಮ, ಮೊನ್ನೆ ಅಣ್ಣ ಹೆಣ್ತರೋ ಬ್ರೋಕರ್ ಹತ್ರ ಹೇಳಿದ್ನ ಪೂರ್ತಿ ರಿವರ್ಸ್ ಪ್ಲೇಟ್ ಹಾಕ್ಬಿಟ್ಟಿದ್ಯಾ? ಅದಕ್ಕೆ ಕಣೋ, ವ್ಯವಹಾರ ಜ್ಞಾನ ಬೇಕು ಅನ್ನೋದು. ಹೆಣ್ಣನ್ನ ತರೋವಾಗ ಬಾಚಿ ತಗೋಬೇಕು, ಅದೇ ಹೆಣ್ಣನ್ ಕೊಡೋವಾಗ ಚೌಟಿ ಕೊಡ್ಬೇಕು. ಯಾರನ್ನ? ಹೆಣ್ಣನ್ನ ಅಲ್ಲ, ನಿಮ್ ಕಿವಿನ. ದನಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಇದ್ದ ಹಾಗೆ ಯಾರಾದ್ರೂ ಗಂಡುಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಅನ್ನು ಓಪನ್ ಮಾಡ್ಬೇಕು. ಇವಳೆ ನನ್ ಮಗಳು, ಇವ ನನ್ ಮಗ ಸೊಸೆ. ಓಹೋ, ಅಲ್ಲಿರೋ ಮ್ಯಾಗಝಿನ್ ತಗೊಂಬಮ್ಮ. ಆಹಾ, ಕಾಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ವರದಕ್ಷಿಣೆ ಜಾಸ್ತಿ ಕೇಳೋಣ ಅಂತ ನಮ್ಮ ಅಮ್ಮನ ಪ್ಲಾನ್. ಕಾಲ್ ಸರಿಯಾಗಿದ್ಯಮ್ಮ? ಯಾಕಮ್ಮ, ನಾನು ಒಪ್ಪಿನೇನ್ ಹೇಳ್ದೆ. ನಮ್ ಸಂಪ್ರದಾಯ ಎಲ್ಲ ಹೇಳಿದಿರ್ತಾನೆ? ಎಲ್ಲ ಹೇಳಿದೀನಿ, ಒಳಗ್ ಬರೋದೆಲ್ಲ ನಿಮ್ ಸಂಪ್ರದಾಯ ತಾನೆ. ಲಕ್ಷ್ಮೀಪತಿಗಳೇ, ವರದಕ್ಷಿಣೆ ಅಂತ ನೀವ್ ಕೊಡಿಸ್ತಿರೋ 2 ಲಕ್ಷ ರೂಪಾಯಿ ಕಮ್ಮಿ ಆಗೋಯ್ತು, ಇನ್ನೊಂದಷ್ಟು ಜಾಸ್ತಿ ಕೊಡ್ಸಕಾಗತ್ತ ನೋಡಿ. ಅಮ್ಮ, ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕೋ ಬುದ್ಧಿ ಬಿಟ್ಬಿಡಿ. ನಿಮಗ್ ಗೊತ್ತಿಲ್ಲ, ವ್ಯಾಪಾರದಲ್ಲಿ ಆದಷ್ಟು ಹಿಂದೋದಕ್ ನೋಡ್ಬೇಕು. ಓ, ನಿಮ್ ದೃಷ್ಟಿಲಿ ಮದ್ವೆ ಅಂದ್ರೆ ವ್ಯಾಪಾರನ? ಒಂದ್ ರೀತಿಯಲ್ಲಿ ವ್ಯಾಪಾರನೇ. ವ್ಯಾಪಾರದಲ್ಲಿ ಮಾಲ್ ತಗೊಂಡು ದುಡ್ಡು ಕೊಡ್ತೀವಿ, ಇದ್ರಲ್ಲಿ ಮಾಲು ತಗೋತೀವಿ ದುಡ್ಡು ತಗೋತೀವಿ. ಕುಬೇರಪ್ಪನವ್ರೆ, ವರದಕ್ಷಿಣೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತಿದ್ದಾರೆ. ಅಷ್ಟೇ ಅಮ್ಮ ನನ್ನ ಕೈಲಾಗೋದು.
ಸರಿ ಹಾಗಾದ್ರೆ ಮದುವೆನ ನಮ್ಮ ಸಂಪ್ರದಾಯದ ಪ್ರಕಾರನೇ ಮಾಡ್ಕೊಡ್ಬೇಕು. ಅದನ್ನ ಖಂಡಿತ ಮಾಡ್ಕೊಡ್ತೀನಿ. ಈ ತಗೊಳ್ಳಿ ನಮ್ಮ ಲೀಸ್ಟ್. ಏನ್ ಲೀಸ್ಟ್? ನಮ್ಮ ಅಮ್ಮನ ಪಾರ್ಲಿಮೆಂಟ್ ಬಜೆಟ್ ಲೀಸ್ಟ್. ಏ ರಂಗಮ್ಮ, ಬರೋ ವಾರದಿಂದ ನಮ್ಮ ಮನೆ ಕೆಲ್ಸಕ್ಕೆ ಬರಬೇಡ, ಬೇರೆ ಕಡೆ ನೋಡ್ಕೊ. ಯಾಕಮ್ಮ? ಅದೆಲ್ಲ ನಿನ್ಗ್ಯಾಕೆ? ನಾನು ಹೇಳ್ದಷ್ಟು ಕೇಳು. ನೀವನ್ನ ಬಸ್ ಹೇಳಿ ಬುದ್ಧಿ, ನಾನೇನಂತ ತಪ್ಪು ಕೆಲಸ ಮಾಡಿವನಂತ ನನ್ನ ಕೆಲ್ಸದಿಂದ ತೆಗ್ದಾಕ್ತವ್ರೆ? ನೀನೇನ್ ತಪ್ಪು ಮಾಡಿಲ್ಲ, ನಮ್ಮ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ. ಅವ್ರು ತಪ್ಪು ಮಾಡಿದ್ರೆ ನನ್ನ ಯಾಕೆ ಕೆಲ್ಸದಿಂದ ತೆಗ್ದಾಕಿರಿ? ನಮ್ಮ ಅಣ್ಣ ಒಬ್ಬ ಕೆಲ್ಸದವಳ ಮದ್ವೆ ಆಗ್ತಿದ್ದಾನೆ. ನನ್ನ ಕೇಳಿದ್ರೆ ನಾನೇ ಒಪ್ಕೊತಿದ್ನಲ್ಲ ಬುದ್ಧಿ. ಏನಕ್ಕೆ? ಮದ್ವೆ ಆಗಕ್ಕೆ. ಆ ಕೆಲ್ಸದವಳು ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಟು ಮದ್ವೆ ಆಗ್ತಿದ್ದಾಳೆ. ನೀನ್ ಇನ್ನು ಜಾಸ್ತಿ ಕೊಡಂಗಿದ್ರೆ ಹೇಳು, ನಮ್ಮ ಅಣ್ಣಂಗ್ ನಿನ್ನೇ ಮದುವೆ ಆಗ್ಲಿಕ್ಕೆ ಹೇಳ್ತೀನಿ. ನಂತವ ದುಡ್ಡಿಲ್ಲ ಐತೆ, ಬರೀ ಸತ್ಯ ಐತೆ. ದಿನವಿಡಿ ಗೇಯಕ್ ಹೇಳಿ, ಬೇಕಾದ್ರೆ ಗೇಯ್ತೀನಿ. ಆ ಬರೋ ಕೆಲ್ಸದವಳು ದಿನವಿಡಿ ಅಲ್ಲ, ರಾತ್ರಿಡಿನೂ ಗೇಯ್ತಾಳೆ. ಹೋಗ್ಲಿ ಬಿಡಿ, ನೀವಾದ್ರೆ ವಸಿ ನನ್ ಕಡೆ ಗಮನ ಕೊಡಿ. ಅಂದ್ರೆ? ಅಂದ್ರೆ ನನ್ ನೋಡಿದ್ರೆ ನಿಮ್ಗೇನು ಆಸೆ ಬರಕಿಲ್ವಾ? ಆಸೆ ಬರಲ್ಲ, ವಾಸನೆ ಬರುತ್ತೆ. ಅದೆಲ್ಲ ಬುದ್ಧಿ, ನನ್ ಮುಖ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತ? ನಿನ್ ಮುಖ ನೋಡಿದ್ರೆ ಮಾಧುರಿ ದೀಕ್ಷಿತ್ ಅನ್ಸುತ್ತೆ. ನನ್ ಶೇಪ್ ನೋಡಿದ್ರೆ ಏನ್ ಅನ್ಸುತ್ತ? ನಿನ್ ಶೇಪ್ ನೋಡಿದ್ರೆ ಮಹಾರಾಷ್ಟ್ರೀ ಮೂರ್ಛೆ ಹೋಗ್ಬಿಡ್ತಾಳೆ, ಎರಡು ದಿವಸ ಆದ್ರೂ ಮೇಲೆ ಹೇಳಲ್ಲ. ಹಂಗಾದ್ರೆ ನೀವು ಕೆಲಸದೊಳ್ಳೆ ಮದ್ವೆ ಆಗಂಗಿದ್ರೆ ಮೊದ್ಲು ನಂಗೆ ಹೇಳಿ ಬುದ್ಧಿ, ನಾನೇ ಮೊದ್ಲು ಅಪ್ಲಿಕೇಶನ್ ಹಾಕ್ತೀನಿ. ನಡಿಯ ಬೇವರ್ಸಿ, ಆಸೆ ನೋಡು, ಇನ್ನು ನಿನ್ನ ಇಲ್ಲೇ ಇಟ್ಕೊಂಡ್ರೆ ಇವನ್ನೇ ಬುಟ್ಟಿಗೆ ಹಾಕೊಂಡ್ಬಿಡ್ತೀಯ. ಸುಮ್ಕಿರವ, ನಂಗು ಸ್ವಾಭಿಮಾನ ಐತೆ. ನಿನ್ ಬುದ್ಧಿನೆಲ್ಲ ನಮ್ಮ ಅಸೋಸಿಯೇಷನ್ಗೆ ಟಾಮ್ ಟಾಮ್ ಮಾಡ್ಕೊ ಬರ್ತೀನಿ. ಅವಾಗ ಅದ್ ಯಾರು ನಿಮ್ಮನೆ ಕೆಲ್ಸಕ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಎಷ್ಟು ತಿಮರು ನೋಡವಳಿಗೆ.